ಈಗ ಮಾನ್ಯ ಜಿಲ್ಲಾಧಿಕಾರಿಯವರ ಒಂದು ಆದೇಶದ ಮೇರೆಗೆ ನಿಮ್ಗೆ ಗೊತ್ತಿರೋ ಹಾಗೆ ಮಾನ್ಯ ಸರ್ಕಾರದವರು ಮೊನ್ನೆ ನಮಗೆ ಒಂದು ನಿರ್ದೇಶನ ನೀಡಿದರು. ಅದರ ಪ್ರಕಾರ ನಮ್ಮ ಒಂದು ಗಡಿ ಭಾಗ ಏನಿದೆ ನಮ್ಮದು ಬೆಳಗಾವಿ ಜಿಲ್ಲೆ ಎಸ್ಪೆಷಲಿ ನಮ್ಮ ನಿಪ್ಪಾನಿ ತಾಲೂಕಿನಲ್ಲಿ ಮೊದಲೇಂದನೂ ನಮ್ಮ ಊರಿನಲ್ಲಿ ಬರ್ತದೆ ಅಂತೇಳಿ ಕೊಗ್ಗನೂರು ಚೆಕ್ ಪೋಸ್ಟ್ ಇರ್ಬೋದು, ಬೋರ್ಗಾಂವ್ ಚೆಕ್ ಪೋಸ್ಟ್ ಇರ್ಬೋದು, ಮಂಗೋ ಇರ್ಬೋದು, ಆಲ್ಮೋಸ್ಟ್ ಅಲ್ಲಿ 5 ಚೆಕ್ ಪೋಸ್ಟಲ್ಲಿ ನಾವು ಒಂದು ಕಟ್ಟುನಿಟ್ಟಿನ ಕ್ರಮವಾಗಿ RT-PCR ಕಂಪಲ್ಸರಿ ಬೇಕೇ ಬೇಕು ಅಂತ ಹೇಳಿ ನಾವು ಅದನ್ನು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ನಿಮ್ಗೆ ಗೊತ್ತಿರಲಿ ನಾವು ಎಷ್ಟೋ ವಾಹನಗಳನ್ನು ವಾಪಸ್ ಕಳಿಸಿದ್ದೀವಿ. ಫಾರ್ ಎಕ್ಸಾಂಪಲ್ ಮೊನ್ನೆ ರಾತ್ರಿ ರೇಷ್ಮಾ ಟ್ರಾವೆಲ್ಸ್ ಅಂತ ಏನಿತ್ತು ಅದನ್ನು ವಾಪಸ್ ಕಳಿಸಿದ್ವಿ. ಅಂದರೆ ನಾವು ಯಾರೋ ಇದ್ರೂ ಯಾರದೇ ಒಂದು ಇದನ್ನು ಮಾಡಲಾರ್ದೆ, ಯಾಕಂದರೆ ಗಡಿಯಲ್ಲಿ ಏನಾದರೂ ಲೂಪ್ ಹೋಲ್ಸ್ ಇದ್ರೆ ನಮ್ಮ ಒಂದು ಬೆಳಗಾವಿ ಇಡೀ ನಮ್ಮ ಕರ್ನಾಟಕಕ್ಕೆ ತೊಂದರೆ ಆಗುತ್ತೆ ಅಂತೇಳಿ ನಾನು ಪ್ರತಿ ಒಂದು ಚೆಕ್ ಪೋಸ್ಟಿಗೆ ಹೋಗಿ ಅವ್ರು ಏನು ಮಾಡ್ತಿದ್ದಾರೆ, ಯಾವ ರೀತಿ ಒಂದು ಕ್ರಮ ಜರುಗಿಸ್ತಾ ಇದ್ದಾರೆ ಅದನ್ನು ನಾನು ಮೇಲಾಧಿಕಾರಿಗೆ ತಿಳಿಸ್ಲಿಕ್ಕೆ ಡೈಲಿ ನನಗೆ ತಿಳಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ಏನಾಗಿದೆ ಅಂತಂದರೆ ನಿನ್ನೆ ನೀವು ಹೇಳಿದ್ರಿ ಲಾಕ್ಡೌನ್ ಬಗ್ಗೆ ಅಂತ. ಸೊ ಲಾಕ್ಡೌನ್ಗೆ ನಿನ್ನೆ ಒಂದು ಮೊದಲನೇ ವಾರ ನಮ್ಮದು ಭಾಳ ದಿನಗಳ ನಂತರ ಸ್ವಲ್ಪ ಅಲ್ಲಿ ಇಲ್ಲಿ ಅಸ್ತವ್ಯಸ್ತ ಆಯಿತು. ಅದ್ರ ಜೊತೆಗೆ ನಾನು ನಮ್ಮ ಏನು CPI ಸಾಹೇಬರ ಅವ್ರ ಜೊತೆಗೂ ನಾನು ಚರ್ಚೆ ಮಾಡಿದ್ದೀನಿ. ಆ ರೀತಿ ಯಾವುದೇ ರೀತಿಯ ಉಲ್ಲಂಘನೆ ಆಗಬಾರ್ದು ಅಂತೇಳಿ ನೈಟ್ ಕರ್ಫ್ಯೂ ಇರ್ಬೋದು ಅಥವಾ ವೀಕೆಂಡ್ ಕರ್ಫ್ಯೂ ಇರ್ಬೋದು, ಅದ್ರ ಬಗ್ಗೆ ಅವರು ಕ್ರಮ ತೆಗೆದುಕೊಳ್ಳೋದು ಅಂತ ಈಗಾಗಲೇ ನನಗೆ ತಿಳಿಸಿದ್ದಾರೆ. ನಗರದಲ್ಲಿ ಯಾವ ರೀತಿ ಕ್ರಮ ಕೈಗೊಳ್ಳೋಣ ನಿಪ್ಪಾನಿ ನಗರದಲ್ಲಿ? ನಿಪ್ಪಾನಿ ನಗರದಲ್ಲಿ ನಾನು ಆಲ್ರೆಡಿ ನಾನು ಬಂದ ತಕ್ಷಣನೇ ಹೇಳಿದ್ದೀನಿ ಏನಂತಂದರೆ ಮೂರನೇ ಅಲೆ ಬರೆಯೋದ್ರಿಂದ ನೀವು ಸಾಮಾಜಿಕ ಅಂತರ ಇರ್ಬೋದು, ಅದರ ಜೊತೆಗೆ ಮಾಸ್ಕ್ಗಳನ್ನು ಕಡ್ಡಾಯ ಮಾಡಬೇಕಂತೇಳಿ ಕಮಿಷನರಿಗೆ ನಾನು ಆಲ್ರೆಡಿ ಅವರಿಗೆ ನಿರ್ದೇಶನ ನೀಡಿದ್ದೂ ಆಯಿತು. ಸೊ ಅದು ಮಾಡ್ತಾ ಇದ್ದಾರೆ, ಆದ್ರೂ ಇವತ್ತು ನನ್ನ ಮೀಟಿಂಗ್ ಇದೆ, ಅದರಲ್ಲಿ ನಾನು ಮತ್ತೆ ಅದನ್ನು ತಲೆ ಇದು ಮಾಡ್ಕೊಂಡು ಸರಿಯಾಗಿ ಕ್ರಮ ಜರುಗಿಸಲಿಕ್ಕೆ ನಾನು. ಒಂದು ವೇಳೆ ಸರ್ ರೂಲ್ಸ್ ಫಾಲೋ ಆಗಲಿಲ್ಲ ಅಂತಂದ್ರೆ ಅದಕ್ಕೆ ತಾವೇನು ಕ್ರಮ ಕೈಗೊಳ್ತೀವಿ? ನೋಡ್ರಿ ಮೊದಲೇ ಜನರು ಎಷ್ಟು ಹೇಳಿದ್ರು ಕೆಲವೊಂದು ಜನ ನಮ್ಗೆ ಗೊತ್ತದೆ ಎಲ್ಲರೂ ಪಾಲಿಸ್ತಾರೆ ಅಂತಾನೆ ಇಲ್ಲ, ಕೆಲವೊಂದು ಜನ ಅದನ್ನು ಬ್ರೇಕ್ ಮಾಡ್ತಾ ಇದ್ರೆ ಅದಕ್ಕೆ ಏನು ಕ್ರಮ? ಸೊ ಕ್ರಮ ಅಂತಂದ್ರೆ ಈಗ ನೋಡಿ ಮಾಸ್ಕ್ ಹಾಕಿಲ್ಲ ಅಂತಂದ್ರೆ ದಂಡ ಇದೆ. ಸೊ ದಂಡ ಹಾಕ್ಲೇಬೇಕು, ದಂಡ ಬೀಸಬೇಕು. ಅದು ನಮ್ಮ ಡೈಲಿ ಬೇಸ್ ಮೇಲೆ ನಾನು ಕೇಳ್ತಾ ಇದ್ದೀನಿ. ನಿನ್ನೆ ಲಾಕ್ಡೌನಿಂದ ನಾನು ಅವ್ರಿಗೆ ನಾನು ಕಮಿಷನರಿಗೆ ಮಾತಾಡಿ ಯಾರ್ಯಾರು ಮಾಸ್ಕ್ ಹಾಕಿಲ್ಲ ಯಾರಿಲ್ಲ ಎಷ್ಟು ನೀವು ದಂಡ ಕಲೆಕ್ಟ್ ಮಾಡ್ತೀರಿ, ನನಗೆ ಮಾಹಿತಿ ಬೇಕು, ಯಾಕಂದ್ರೆ ನಾನು ಮೇಲಾಧಿಕಾರಿಗೆ ಕಳಿಸ್ಬೇಕಾಗುತ್ತೆ. ಸೊ ಅದ್ರ ಪ್ರಕಾರ ನೀವು ದಂಡ ವಿಧಿಸಬೇಕು ಅಂತ ನಾನು ತಿಳಿಸಿದ್ದೀನಿ ಈಗ ಆಲ್ರೆಡಿ. ಸೊ ಯಾರು ಉಲ್ಲಂಘನೆ ಮಾಡ್ತೀರಿ ಅವ್ರಿಗೆ ಏನಿದೆ ನಮ್ಮ ಒಂದು 20 ಕಾಯ್ದೆ ಅಡಿ ಇಲ್ಲಿ ಯಾವ ರೀತಿ ಕ್ರಮ ತೆಗೆದುಕೊಳ್ಳಬೇಕು ಆ ಥರ ಕ್ರಮ ಜರುಗಿಸಲಿಕ್ಕೆ ನಾನು. ಏನು ಸರ್ ಕಾರ್ಯಕ್ರಮಗಳು ನಡೀತಾವೆ ಅದ್ರ ಬಗ್ಗೆ ಏನಾದರೂ ಮೇಲಿಂದ ಏನಾದರೂ ಆದೇಶ? ಕಾರ್ಯಕ್ರಮದ ಬಗ್ಗೆ ತಮಗೆ ಗೊತ್ತಿರಲಿ, ಮದುವೆ ಇರಲಿ ಯಾವುದೇ ಕಾರ್ಯಕ್ರಮ ಇರಲಿ 100 ಜನದ ಮೀರದಂತೆ ಮಾಡಬೇಕಂತ ಇದೆ. ಈಗ ಆಲ್ರೆಡಿ ನಮ್ಮ ಮದುವೆ ಬಗ್ಗೆ ನಮ್ಮ ಒಂದು ಪರವಾನಿಗೆ ನಾವು ಕೊಡ್ತಾ ಇದ್ದೀವಿ 100 ಜನಕ್ಕೆ ಮಾತ್ರ. ಸೊ ಬೇರೆ ಕಾರ್ಯಕ್ರಮಕ್ಕೆ ಬಂದಾಗ 100 ಜನ ಮಾತ್ರ ಅಂತ ಹೇಳ್ತೀವಿ. ಸೊ ಅದೇ 100 ಜನ ಅದನ್ನು ಬಿಟ್ಟು ಜಾಸ್ತಿ ಜನ ಸೇರುವಂತಿಲ್ಲ ಅಂತಲೂ ಇದೆ. ಓಕೆ, ನಾವು ಅದ್ರ ಪ್ರಕಾರ ನಮ್ಮ ಹತ್ರ ಯಾವ್ದು ಬರುತ್ತೆ ಅದನ್ನ ಏನು ಮಾಡ್ತೀವಿ, ಏನಾದರೂ ನೋಟಿಸ್ ಯಾರಾದರೂ ಮಾಡಿ ಫೋನ್ ಮಾಡಿದರೆ ಅವ್ರ ಹತ್ರ ಹೋಗಿ ವಾರ್ನ್ ಮಾಡಿ ಪೊಲೀಸ್ ಸಿಬ್ಬಂದಿಗೆ ಹೇಳಿ ಈ ರೀತಿ ಸಾಮಾಜಿಕ ಅಂತರ ಮಾಡ್ಕೊಳ್ಳಿ, ಈ ಥರ ನೀವು ಪರ್ಮಿಷನ್ ತೆಗೆದುಕೊಳ್ಬೇಕಾಗಿತ್ತು, ನೀವು ಫಂಕ್ಷನನ್ನು ಕ್ಯಾನ್ಸಲ್ ಮಾಡ್ಬೋದು ಅಂತ ಹೇಳಿ ನಾನು ಆಲ್ರೆಡಿ ಒಂದು ಕೆಲಸ ಒಂದು ಕೆಲವೊಂದು ಕಾರ್ಯಕ್ರಮಕ್ಕೆ ಹೋಗಿ ವಿಜಿಟ್ ಮಾಡಿದ್ದು ಆಯಿತು.